chat corner ನಮ್ಗೇನ ಅಂತ ನಾವು ಶ್ವಾನಂ ಪ್ರಿಯರು ಸೊ ನಮ್ ಮನೆ ಒಳಗೆ ಒಂದ್ ಚಿಂಕು ಇದ್ದಾಳೆ ಅವಳನ್ನ ನಾವು ಚಿಂಕು ಬರ್ಗೂರ್ ಅಂತ ಸೊ ನಮ್ ಬಹಳ ಸಲ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸುವಾಗ ಅವಳ ಹೆಸರು ಸೇರಿಸಿ ಮಾಡಿಸ್ಬಿಟ್ಟಿರ್ತೀವಿ ಗೊತ್ತಾಗಲ್ಲ ಅಷ್ಟೇ ಭಟ್ರ ಗೊತ್ತಾದ್ರೆ ಯಾವತ್ತು ಒದೆ ಬೀಳುತ್ತೋ ಗೊತ್ತಿಲ್ಲ ಸೊ ಹೊರಗಡೆ ಬೀದಿ ನಾಯಿಗಳಿಗೂ ನಮ್ಗೂ ಒಂದು ಅವಿನಾಭಾವ ಸಂಬಂಧ ಸಾಮಾನ್ಯ ನಮ್ ಜನಕ್ಕೆ ಒಂದು ಮೆಂಟಾಲಿಟಿ ಈ ಸಪೋಸ್ ಏನಾದ್ರು ಮಾತಾಡುವಾಗ ನಾಯಿ ಇದೆ ಅಂದ್ರೆ ಹಾ ಹೌದಾ ಯಾವ ಜಾತಿ ಅಂತಾರೆ ನಾಯಿ ನಾಯಿ ಜಾತಿ ಅದಕ್ಕೆ ಯಾವ ಜಾತಿ ಬೇಕಪ್ಪ ನಾಯಿಗೆ ನಮ್ಗೆ ಇದಕ್ಕೊಂತ್ರಿ ಇದಿನ್ನೊಂದು ಅವೆಲ್ಲ ಏನಿಲ್ಲ ನಾಯಿ ನಾಯಿ ಜಾತಿ ನಾವು ವಿ ಆರ್ ಡಾಗ್ ಲವರ್ಸ್ ನಮ್ಗೆ ನಾಯಿ ಅಂದ್ರೆ ತುಂಬಾ ಪ್ರೀತಿ ಬಿಕಾಸ್ ನಮ್ಗೊಂದ್ ಸ್ಟ್ರಾಂಗ್ ನಂಬಿಕೆ ಏನಂದ್ರೆ ನೀವು ಒಂದಿನ ಒಂದ್ ಬಿಸ್ಕೆಟ್ ಹಾಕಿದ್ರೆ ಒಂದು ತನ್ನ ಹಾಕಿದ್ರೆ ಆ ಅವುಗಳಿಗಿರೋ ನಿಯತ್ತಿದ್ಯಲ್ಲ ಇದು ಮನುಷ್ಯನಿಗೆ ಬರೋದೇ ಇಲ್ಲ ಈ ಜನ್ಮಕ್ಕೆ ಬರೋದಿಲ್ಲ ಅನ್ಸುತ್ತೆ ಆ ಒಂದು ಇದನ್ನ ನಾವು ನೋಡಿದೀವಿ ಹಂಗಾಗಿ ನಾವು ಮೂರು ಜನ ನಾವಿಬ್ರು ಮತ್ತು ನನ್ನ ಮಗಳು ಯಾವ ರೇಂಜ್ಗೆ ಅಂದ್ರೆ ಫೋನ್ ಮಾಡಿದ್ರೆ ಫಸ್ಟ್ ಕೇಳೋದು ಅವಳು ನಾಯಿಗಳು ಹೆಂಗಿದೆ ಅಪ್ಪಿ ತಪ್ಪಿ ನಾವ್ ಯಾರೇ ಇಲ್ಲೇ ಹೋದ್ರು ನಾನು ಅಮೆರಿಕಾದಲ್ಲಿ ಇದ್ದಾಗ್ಲೂ ಇವ್ರಿಗೆ ಫೋನ್ ಮಾಡಿದ್ರೆ ಫಸ್ಟ್ ಇವ್ರ ಹತ್ರ ಆ ಮನೆ ಓನರ್ಗೆ ಡೌಟ್ ಬಂದ್ಬಿಟ್ಟಿತ್ತು ಈ ಅಮ್ಮ ಏನ್ ಗಂಡಂಗ್ ಫೋನ್ ಮಾಡಿ ಒಂದ್ಸಲ ಬೌ ಅನ್ನು ಒಂದ್ಸಲ ಬೌ ಅನ್ನು ಅಂತಳೆ ನೀವು ಎಕ್ಸ್ಪ್ರೆಸಿವ್ ಇರ್ಬೋದು ನಮ್ಗೆ ಅನಿವಾರ್ಯ ಕೂಡ ಅದೇ ಹೊಟ್ಟೆ ತುಂಬಿಸ್ತಾ ಇರೋದು ನಿಮ್ಮ ಎಕ್ಸ್ಪ್ರೆಷನ್ಸ್ಗೆ ಸುಮಾರು ಜನ ಬಿದ್ದೋಗಿದ್ದಾರೆ ಆಬ್ವಿಯಸ್ಲಿ ಏನ್ ಪ್ರಯೋಜನ ಈ ವಯಸ್ಸಲ್ಲಿ ನಾನು ದೇವ್ರ ಹತ್ರ ಅನ್ಕೋತಾ ಇರ್ತೀನಿ ಒಂದ್ 35 ವರ್ಷ ಲೇಟ್ ಆಗಿ ಉಡ್ಸ್ಬಾರ್ದಿತ್ತ ಗುರು ನಾನು ಹೆಂಗೆ ಇರ್ತಿದ್ದೆ ಯಾಕೆ ಅಂದ್ರೆ ಈ ತರ ಚಾನೆಲ್ಗಳಲ್ಲೆಲ್ಲ ಕಾರ್ಯಕ್ರಮ ನೋಡಿ ಗ್ಲಾಮರಸ್ ಆಗಿರೋರ್ನೇ ಮೊದ್ಲು ಕರೀತಾರೆ ಗ್ರಾಮರ್ ಯಾವಾಗ್ಲೂ ಕೊನೆ ಸೊ ನಾನು ಯಾವಾಗ್ಲೂ ಅನ್ಕೋತಾ ಇರ್ತೀನಿ ಒಂದ್ ಸ್ವಲ್ಪ ಲೇಟ್ ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಸದ್ಯ ದೇವ್ರು ಒಳ್ಳೆ ಕೆಲಸ ಮಾಡ್ದ ನಿನ್ ಅವಾಗ್ಲೇ ಉಡ್ಸಿ ಈಗ ನೀನ್ ಉಟ್ಬಿಟ್ಟಿದ್ರೆ ದೇಶ ಹಾಳ್ ಮಾಡ್ಬಿಡ್ತಿದ್ದೆ ನೋಡೋದಕ್ಕಂತೂ ಸೂಪರ್ ಆಗಿ ಕಾಣ್ತಿದೆ ನಿಜವಾಗ್ಲೂ ನಂಗೆ ಏನ್ ಗೊತ್ತಾ ಯಾವಾಗ್ಲೂ ನಾನು ನಮ್ಮ ಪೇರೆಂಟ್ಸ್ಗೆ ಅದೇ ಹೇಳ್ತಾ ಇರ್ತೀನಿ ಪೇರೆಂಟ್ಸ್ ಅಂದ್ರೆ ನಮ್ಮನೆ ಪೇರೆಂಟ್ಸ್ ಅಲ್ಲ ನನ್ನ ಮೀಟ್ ಮಾಡೋರ್ಗೆ ನಿಮ್ ಮಕ್ಳಿಗೆ ಈ ತರದೆಲ್ಲ ಮನೆ ತಿಂಡಿಗಳ ಪರಿಚಯ ಮಾಡ್ಕೊಡಿ ಇದು ನೋಡಿ ಲಾಕ್ ಡೌನ್ ಆಯ್ತಲ್ಲ ಕೊರೋನಾ ಬಂದಾಗ ಬಹಳ ಜನ ನಾವ್ ಅನ್ಕೊಂಬಿಟ್ಟಿದ್ವಿ ಹೋಟ್ಲದ್ ಇಲ್ದಿದ್ರೆ ಬದುಕಕ್ಕೆ ಆಗಲ್ಲ ಅಂತ ಆದ್ರೆ ಎಲ್ಲರೂ ಮನೆ ತಿಂಡಿಗಳು ಮಾಡಕ್ ಶುರು ಮಾಡಿದ್ರೆ ಅವಾಗ ಹೋಟ್ಲಿಂದ ತರಿಸೋಂಗಿಲ್ಲ ತರಸೋಕ್ ಭಯ ಎಲ್ಲ ಮನೆದ್ ಮಾಡಿ ಎಷ್ಟೋ ಮಕ್ಳಿಗೆ ಮನೆ ಏನೇನು ರುಚಿ ರುಚಿಯಾಗ ಅಜ್ಜಿ ಅಮ್ಮಂದ್ರುಗಳು ಮಾಡೋದನ್ನ ಅವ್ರಿಗೆ ಅವಾಗ್ಲೇ ರುಚಿ ನೋಡಿದ್ದು ಆಮೇಲೆ ಮನೆಯಲ್ಲಿ ಆಡ್ತಿದ್ದ ಆಟಗಳು ಈ ಕೇರಂ ಇರ್ಬೋದು ಚೌಕಾಬಾರ ಇರ್ಬೋದು ಚೆಸ್ ಇರ್ಬೋದು ಇದೆಲ್ಲವನ್ನು ಮನೆಯಲ್ಲೇ ಆಡಕ್ ಶುರು ಮಾಡಿದ್ರು ಒಂಥರ ನಾವೇನೋ ಬೇಕಾದಷ್ಟು ಪಾಠ ಕಲ್ತ್ವಿ ಅನ್ಸುತ್ತೆ ಸುಧಮ್ಮ ಇವಾಗ ನೀವು ಹೇಳಿದಾಗೆ ನೀರ್ ಹಾಕಿದೀನಿ ಇಡ್ಲಿ ಪಾತ್ರೆಗೆ ಹೌದು ಏನಿಲ್ಲ ಇದು ಉಂಡೆಗಳು ತೆಗೆದು ಒಂದೊಂದೇ ತೆಗೆದು ಹಿಂಗ್ ಜೋಡಿಸ್ಬಿಟ್ರೆ ಮುಗ್ದೋಯ್ತು ಇವಾಗ ಇಡ್ಲಿ ಪಾತ್ರೆ ಒಳಗೆ ನೀರಿಟ್ಟಿದ್ದೀರಾ ಮೇಲೊಂದು ತಟ್ಟೆ ಹಾಕಿ ಅದ್ರ ಮೇಲೆ ಇದೆಲ್ಲ ಜೋಡಿಸಿದಿರಾ ಈಗ ನಿಮ್ ಕೈಯಾರೆ ಮುಚ್ಚಿಬಿಡಿ ಓಕೆನಾ ಈಗ ಹಚ್ಚಿಬಿಡೋಣ ಈಗ ಟೈಮ್ ಎಷ್ಟಾಗಿದೆ ನೋಡ್ಕೊಳ್ಳಿ ಚಂದು ಇವಾಗ 20-25 minutes ಹೌದಾ ಮಿನಿಮಮ್ 25-30 ನಿಮಿಷ ಇದು ಇದಾಗ್ಬೇಕು ಈಗ ಮಧ್ಯಾಹ್ನ 12 ಕಾಲಿಗ ಓಕೆ